ನಮಸ್ಕಾರ, ಮುಖ್ಯಾಂಶಗಳು. ನೀರು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಕಾಪ್ 14 ಸಮಾವೇಶದಲ್ಲಿ ಪರಾಮರ್ಶೆ, ದೇಶದ ಅರಣ್ಯ ಸಂಪತ್ತು ಹೆಚ್ಚಳಕ್ಕೆ ಒತ್ತು, ಪ್ರಕಾಶ್ ಜಾವಡೇಕರ್. 2024 ವೇಳೆಗೆ ದೇಶದ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಚುನಾವಣಾ ಸುಧಾರಣೆ ಕುರಿತು ವಿವಿಧ ದೇಶಗಳ ಮುಖ್ಯಸ್ಥರ ಸಭೆ ನಾಳೆ ಬೆಂಗಳೂರಿನಲ್ಲಿ. ದೇಶಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ, ಪ್ರಮುಖ ನಗರಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ. ವಾರ್ತೆಗಳ ವಿವರ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿಂದು ಬಂಜರು ಭೂಮೀಕರಣ ತಡೆಯುವ ಕಾಪ್ ಸಮಾವೇಶದ ನಿರ್ಣಯ ಕುರಿತ 14 ಸಮಾವೇಶಕ್ಕೆ ಇಂದು ಚಾಲನೆ ದೊರೆಯಿತು. ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ ನೀಡಿದರು. ಇಷ್ಟೊಂದು ರಾಷ್ಟಗಳ ಉತ್ಸಾಹದ ಪಾಲ್ಗೊಳ್ಳುವಿಕೆಯಿಂದ ಈ ಸಮಾವೇಶದಿಂದ ಉತ್ತಮ ಫಲಿತಾಂಶ ಹೊರಹೊಮ್ಮುವ ವಿಶ್ವಾಸ ಮೂಡಿದೆ ಎಂದರು. ನೀರು ಮತ್ತು ವಾಯು ಪರಿವರ್ತನೆಯ ಬಗ್ಗೆ ಗಂಭೀರ ಕ್ರಮ ಕೈಗೊಂಡಲ್ಲಿ ಜಗತ್ತಿಗೆ ಒಳಿತಾಗುತ್ತದೆ ಎಂದರು. ಭೂಮಿ ಬಂಜರಾಗುತ್ತಿರುವುದರಿಂದ ಎಲ್ಲ ದೇಶದಲ್ಲೂ ತೊಂದರೆ ಆಗುತ್ತಿದೆ. ಬಂಜರು ಭೂಮಿ ಕಡಿಮೆ ಆದರೆ, ಭೂಮಿ ಫಲವತ್ತತೆ ಹೆಚ್ಚಿದರೆ ವ್ಯವಸಾಯ ಸುಗಮವಾಗುತ್ತದೆ, ಉತ್ತಮ ಫಸಲು ಬರುತ್ತದೆ, ನಗರಕ್ಕೆ ರೈತಾಪಿ ವರ್ಗ ಕೆಲಸ ಅರಸಿ ಗುಳೆ ಹೋಗುವುದು ತಪ್ಪುತ್ತದೆ ಎಂದರು. ಇದರ ಜೊತೆಗೆ ನಗರದಲ್ಲಿ ಹೆಚ್ಚುತ್ತಿರುವ ಇಂಗಾಲದ ತ್ಯಾಜ್ಯದ ಹೊರಸೂಸುವಿಕೆ ಪ್ರಮಾಣವೂ ತಗ್ಗಲಿದೆ ಎಂದರು. ಭಾರತ ಕಳೆದ 5 ವರ್ಷಗಳಲ್ಲಿ 15,000 ಚದರ ಕಿಲೋಮೀಟರ್ ವೃಕ್ಷ ವ್ಯಾಪ್ತಿ ಹೆಚ್ಚಿಸಿದೆ. ಇಂಥ ಕ್ರಮಗಳಿಂದ ಪರಿಸರಕ್ಕೆ ಉತ್ತಮ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಹೇಳಿದರು. ಭೂಮಿಯ ಮತ್ತು ಭೂ ಸಂಪನ್ಮೂಲ ಸಂರಕ್ಷಣೆಗೆ ಭಾರತ ಸಂಪೂರ್ಣ ಬದ್ಧವಾಗಿದೆ ಎಂದು ಅವರು ಹೇಳಿದರು. ವಿತ್ 20% ಆಫ್ ವರ್ಲ್ಡ್ಸ್ ಕ್ಯಾಟಲ್ ಪಾಪ್ಯುಲೇಷನ್ ಬೋತ್ ರಿಕ್ವೈರ್ ಲ್ಯಾಂಡ್ ಅಂಡ್ ವಾಟರ್ ಅಂಡ್ ವಿ ಹ್ಯಾವ್ ಓನ್ಲಿ 4% ಆಫ್ ಫ್ರೆಶ್ ರೇನ್ ವಾಟರ್ ಸ್ಟಿಲ್ ವಿ ಹ್ಯಾವ್ 24% ಆಫ್ ಟ್ರೀ ಕವರ್ ಅಂಡ್ ಫಾರೆಸ್ಟ್ ಕವರ್ ಅಂಡ್ ಇನ್ ಲಾಸ್ಟ್ 5 ಇಯರ್ಸ್ ವಿ ಹ್ಯಾವ್ ಇನ್ಕ್ರೀಸ್ ದಟ್ ಕವರ್ ಬೈ 15,000 square kilometers. ಒನ್ಸ್ ಯು ಸ್ಟಾರ್ಟ್ greening more, you restore the land automatically. Removing obstacles to sustainable development. UNCCD ಕಾರ್ಯಕಾರಿ ಕಾರ್ಯದರ್ಶಿ ಇಬ್ರಾಹಿಂ ಕ್ಯೂ ಈ ಸಮ್ಮೇಳನ ಈವರೆಗಿನ ಅತಿದೊಡ್ಡ ಸಮ್ಮೇಳನವಾಗಿದೆ ಎಂದರು. Jobs and opportunities that land restoration creates. My job for the next 2 weeks is to give you a solid platform that will help you create the right conditions for you to take decisions, launch actions, and build partnerships to scale up and speed up progress towards our common goals. Leadership of our honorable PM. ಪರಿಸರ ಖಾತೆ ರಾಜ್ಯ ಸಚಿವ ಬಾಬುಲ್ ಸುಪ್ರಿಯೋ ಮಾತನಾಡಿ, ಭಾರತ ಭೂಮಿ ಬಂಜರಾಗದಂತೆ ತಡೆಯಲು ಶ್ರಮಿಸುತ್ತಿದೆ. ಈ ಮೂಲಕ ಬರದ ವಿರುದ್ಧ ಹೋರಾಟ ಸಾಧ್ಯ ಎಂದರು. ಅರಣ್ಯ ಪುನರುತ್ಥಾನಕ್ಕೂ ಭಾರತ ಒತ್ತು ನೀಡಿದೆ. ಅರಣ್ಯ ಸಂಪತ್ತಿನ ಮಿತ ಬಳಕೆ ಮಾಡುತ್ತಿದೆ ಎಂದು ತಿಳಿಸಿದರು. Also, India is among the top 10 countries in the world, rather, with net forest gain as per Forest Resource Assessment 2015. We have added more than 15,000 square kilometers of tree cover inside and outside forest areas in the last 5 years, which you will agree is a big success in land restoration. ಸೆಪ್ಟೆಂಬರ್ 13 ನಡೆಯಲಿರುವ ಈ ಸಮ್ಮೇಳನದಲ್ಲಿ 200 ದೇಶಗಳ 3,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ಈ ಸಮಾವೇಶದಲ್ಲಿ ಭೂಮಿಯ ಫಲವತ್ತತೆ ಮತ್ತು ಸವಳು ಜವಳು ಅಂದರೆ ಭೂಮಿ ಬಂಜರಾಗುವುದನ್ನು ತಡೆಯುವ ಮಾರ್ಗೋಪಾಯಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಗುತ್ತಿದೆ. ಹವಾಮಾನ ಬದಲಾವಣೆ ಜಾಗತಿಕ ಸಮಸ್ಯೆಯಾಗಿದ್ದು ಇದನ್ನು ಎದುರಿಸಲು ಪ್ರತಿಯೊಂದು ರಾಷ್ಟ್ರವು ಕೊಡುಗೆ ನೀಡಬೇಕು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಬಂಜರು ಭೂಮೀಕರಣ ತಡೆ ಸಂಬಂಧ ವಿಶ್ವಸಂಸ್ಥೆಯ ನಿರ್ಣಯ ಕುರಿತಂತೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆಯುತ್ತಿರುವ ಕಾಪ್ 14 ಶೃಂಗಸಭೆಯ ಅಂಗವಾಗಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭೂಮಿಯ ಫಲವತ್ತತೆಯ ನಾಶ ಸ್ಥಳೀಯ ಸಮಸ್ಯೆಯಾಗಿದ್ದು ಅದನ್ನು ಸ್ಥಳೀಯವಾಗಿಯೇ ಪರಿಹರಿಸಿಕೊಳ್ಳಬೇಕು ಎಂದರು. ಈ ಸಭೆಯಿಂದ ಉತ್ತಮ ಫಲಶ್ರುತಿ ನಿರೀಕ್ಷಿಸಲಾಗುತ್ತಿದೆ ಎಂದ ಅವರು, ಅದನ್ನು ದೆಹಲಿ ಘೋಷಣೆಯಲ್ಲಿ ಅಧಿಸೂಚಿಸಲಾಗುವುದು ಎಂದರು. ಇಂತಹ ಜಾಗತಿಕ ವೇದಿಕೆಗಳಲ್ಲಿ ಒಗ್ಗೂಡಿ ಉತ್ತಮ ವಿಚಾರಗಳು ಮತ್ತು ಪದ್ಧತಿಗಳ ಬಗ್ಗೆ ಹಂಚಿಕೊಳ್ಳುವುದರಿಂದ ಜಗತ್ತಿಗೆ ಒಳಿತಾಗುತ್ತದೆ ಎಂದ ಜಾವಡೇಕರ್, 100ಕ್ಕೂ ಹೆಚ್ಚು ಸಚಿವರು ಈ ಸಮಾವೇಶದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ತಿಳಿಸಿದರು.
ಸಮಾವೇಶದ ವೇಳೆ ಪರಸ್ಪರರೊಂದಿಗೆ ಸಮಗ್ರವಾಗಿ ಸಮಾಲೋಚಿಸುವ ಮೂಲಕ ಸಮಸ್ಯೆಗಳನ್ನು ಅರಿಯಬಹುದು ಮತ್ತು ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದರು. ಜಮೀನ್ ಖಿಸಕ್ ಜಾತಿ ಹೇ ಬಹ ಜಾತಿ ಹೇ ಉಸ್ಕೆ ಕಾರಣ ಭೀ ಹೋತಿ ಹೇ ಉಸ್ಕೆ ಸಾಥ್ ಸಾಥ್ ಡಿಫಾರೆಸ್ಟೇಷನ್ ಸೇ ಭೀ ಹೋತಾ ಹೇ ಔರ್ ಬಹುತ್ ಸಾರೆ ಮುದ್ದೆ ಹೇ ಜಿಸ್ಕೆ ಕಾರಣ ಜಮೀನ್ ಬಂಜರ್ ಹೋತಿ ಹೇ. ಅಬ್ ಬಂಜರ್ ಜಮೀನ್ ಕೋ ಫಿರ್ ಸೇ ಫರ್ಟೈಲ್ ಬನಾನಾ ಉಸ್ಕೋ ಫಸಲ್ ಲೇ ಸಕನೆ ಜೈಸಾ ಬನಾನಾ ಯೇ ಬಹುತ್ ಜರೂರಿ ಹೇ ಸಂಭವ ಹೇ ವಿಜ್ಞಾನ ನೇ ತಕ್ನೀಕ್ ನೇ ಔರ್ ಮನುಷ್ಯೋ ಕೆ ಪ್ರತಿಭಾ ನೇ ಯೇ ಸಂಭವ ಕಿಯಾ. ನೂತನವಾಗಿ ನಿರ್ಮಾಣ ಮಾಡಿರುವ ಗುರುವಿ ಗುಜರಾತ್ ಭವನನ್ನು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ಲೋಕಾರ್ಪಣೆ ಮಾಡಿದರು. ನೂತನ ಗುಜರಾತ್ ಭವನವನ್ನು ವೀಕ್ಷಿಸಿ ಪುಸ್ತಕದಲ್ಲಿ ಅಂಕಿತ ಹಾಕಿದರು. ಪಟ್ಟಿಕಾ ಕಾ ಅನಾವರಣ ಔರ್ ಇಸ್ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ರಾಜ್ಯಪಾಲ ದೇವ್ರತ್ ಆಚಾರ್ಯ, ಉತ್ತರ ಪ್ರದೇಶ ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ನಂತರ ವಿಜ್ಞಾನ ಭವನದಲ್ಲಿ ಆಯೋಜಿಸಿದ್ದ ಪ್ರಧಾನ ಸಮಾರಂಭದಲ್ಲಿ ಪ್ರಧಾನಿ, ಗುಜರಾತ್ ಜನತೆಯ ಪರಂಪರೆ ಹಾಗೂ ಅವರ ಆಶೋತ್ತರಗಳನ್ನು ಪೂರೈಸುವ ಭವನವಾಗಲಿದೆ ಎಂದರು. 2024 ವೇಳೆಗೆ ದೇಶದ ಎಲ್ಲ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ. ದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ ಎಂಬುದಕ್ಕೆ ಗುಜರಾತ್ ಈಗ ಪ್ರಗತಿಯತ್ತ ಸಾಗಿರುವುದನ್ನು ಅಂಕಿ ಅಂಶಗಳಿಂದ ವಿವರಣೆ ನೀಡಿದರು. ಗುಜರಾತ್ನ ಸಾಂಸ್ಕೃತಿಕ ಪರಂಪರೆ, ಆಹಾರ, ಪ್ರವಾಸೋದ್ಯಮಗಳನ್ನು ದೇಶ ವಿದೇಶಗಳಿಗೆ ಪರಿಚಯಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಸಲಹೆ ಮಾಡಿದರು. ಗುಜರಾತ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಲಾಗುವುದು ಎಂದರು. ಬಹುತ್ ಉಪಯೋಗಿ ಹೇ ಇಸಿ ತರಹ ಗುಜರಾತಿ ಸಂಸ್ಕೃತಿ ಪರ ಆಧಾರಿತ ಪ್ರದರ್ಶನಿಯೋ ಕೆ ಲಿಯೆ ಸದನ್ ಕೆ ಸೆಂಟ್ರಲ್ ಆರ್ಡಿಯಂ ಮೇ ಕಾ ಉಪಯೋಗ ಕರ್ನೆ ಕಾ ವಿಚಾರ ಭೀ ಬಹುತ್ ಹೀ ಅಭಿನಂದನೀಯ ಹೇ. ಮೇ ಮುಖ್ಯಮಂತ್ರಿ ಜಿ ಸೆ ಆಗ್ರಹ ಕರುಂಗಾ ಕಿ ಯಹಾಂ ಗುಜರಾತ್ ಟೂರಿಸಂ ಸೆ ಜುಡಿ ಜೋ ವ್ಯವಸ್ಥಾ ಹೇ ಉಸ್ಕೋ ಔರ್ ಸಶಕ್ತ ಬನಾಯಾ ಜಾಯೆ. ಸಾಂಸ್ಕೃತಿಕ ಕಾರ್ಯಕ್ರಮ ಔರ್ ಫುಡ್ ಫೆಸ್ಟಿವಲ್ ಜೈಸೆ ಆಯೋಜನೋ ಕೋ ಕೆ ಮಾಧ್ಯಮ ಸೆ ದಿಲ್ಲಿ ಕೆ ದೇಶಭರ್ ಕೆ ಪರ್ಯಟಕೋ ಕೋ ಗುಜರಾತ್ ಕೆ ಸಾಥ್ ಕನೆಕ್ಟ್ ಕಿಯಾ ಜಾ ಸಕ್ತಾ ಹೈ. ಏಕ್ ಸಮಯ ಥಾ ಗುಜರಾತ್ ಕಾ ಖಾನಾ ತೋ ಖಾಸ್ ಕರ್ಕೆ ಉತ್ತರ ಭಾರತ ಕೆ ಲೋಗ್ ಉನ್ಕೋ ಪಸಂದ್ ನೀ ಆತಾ ಥಾ, ಅರೆ ಬಡೆ ಯಾರ್ ಬಹುತ್ ಮಿಠಾ ಹೋತಾ ಹೈ ಔರ್ ಕಹತೆ ಥೆ ಯಾರ್ ಕರೇಲೆ ಮೇ ಭೀ ಆಪ್ ಮಿಠಾ ಡಾಲ್ತೆ ಹೈ. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ದೆಹಲಿಯಲ್ಲಿ ಎರಡನೇ ಗುಜರಾತ್ ಭವನವನ್ನು ಕಡಿಮೆ ಅವಧಿಯಲ್ಲಿ ನಿರ್ಮಾಣ ಮಾಡಲು ನಿರ್ದೇಶನ, ಮಾರ್ಗದರ್ಶನ ಮತ್ತು ರಾಜ್ಯದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಮತ್ತು ಸಹಕಾರ ಅಪಾರವಾದದ್ದು ಎಂದು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಗುಜರಾತ್ ಪ್ರತಿ ಸ್ನೇಹಕ್ಕೆ ಕಾರಣ ಸಂಭವ ಪ್ರಧಾನ ಮಂತ್ರಿ ಜಿ ಕೆ ಸಂಕಲ್ಪ ಗುಜರಾತ್ ದಿಲ್ಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡೋರ್ ದೊಲೇರಾ ಸರ್ ಪ್ರೊಜೆಕ್ಟ್ ಕೆ ಮಾಧ್ಯಮ ಸೆ ಆರ್ಥಿಕ ವಿಕಾಸ ಕಾ ವೈಶ್ವಿಕ ಕೇಂದ್ರ ಬನ್ನೆ ಕೆ ಲಿಯೆ ಗುಜರಾತ್ ಉಭರ್ ರಹಾ ಹೈ. ಇದಕ್ಕೂ ಮುನ್ನ ಗುಜರಾತ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಿರುಚಿತ್ರ ಜನರ ಮನ ಸೂರೆಗೊಂಡವು. ದುನಿಯಾ ಕಾ ಫೇವರೆಟ್ ಟೂರಿಸ್ಟ್ ಡೆಸ್ಟಿನೇಷನ್ ಬನಾ ದಿಯಾ ಏಕ್ ವಿಷನ್ ಜಿಸ್ನೆ ಗಂದಗಿ ಕಾ ಢೇರ್ ಬನೆ ನದಿ ಕೆ ಕಿನಾರೆ ಕೋ ದೇಶ ಕಾ ಸಬ್ಸೆ ಪೆಹಲಾ ರಿವರ್ ಫ್ರಂಟ್ ಬನಾ ದಿಯಾ. ಪ್ರಧಾನಿ ನರೇಂದ್ರ ಮೋದಿ ನಾಡಿದ್ದಿನಿಂದ ಎರಡು ದಿನಗಳ ರಷ್ಯಾ ಭೇಟಿ ಕೈಗೊಳ್ಳುತ್ತಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ. ತಮ್ಮ ಈ ಭೇಟಿಯ ವೇಳೆ ಪ್ರಧಾನಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು
ವ್ಲಾದಿವೋಸ್ಟಾಕ್ನಲ್ಲಿ ನಡೆದ ಪೂರ್ವ ಆರ್ಥಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 36 ಗಂಟೆಗಳ ಈ ಭೇಟಿಯಲ್ಲಿ ಆರ್ಥಿಕ ವೇದಿಕೆ ಶೃಂಗದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವುದು ಅತಿ ಮುಖ್ಯವಾದದ್ದಾಗಿದೆ. ಜೊತೆಗೆ ಅವರು 20ನೇ ವಾರ್ಷಿಕ ದ್ವಿಪಕ್ಷೀಯ ಶೃಂಗಸಭೆಯಲ್ಲೂ ಭಾಗಿಯಾಗಲಿದ್ದಾರೆ ಎಂದರು. ವ್ಲಾದಿವೋಸ್ಟಾಕ್ಗೆ ಬುಧವಾರ ಆಗಮಿಸುತ್ತಿದ್ದಂತೆ ಪ್ರಧಾನಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಹಡಗು ನಿರ್ಮಾಣ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಉಭಯ ನಾಯಕರು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಗೋಖಲೆ ತಿಳಿಸಿದರು. ಗುರುವಾರ ಬೆಳಗ್ಗೆ ಪ್ರಧಾನಿ ಹಲವು ಮಾತುಕತೆಗಳಲ್ಲಿ ಭಾಗಿಯಾಗಿ ನಂತರ ಆರ್ಥಿಕ ವೇದಿಕೆ ಸಭೆಯಲ್ಲಿ ಪಾಲ್ಗೊಳ್ಳುವರು ಎಂದರು. ದಿ ಇಂಟೆಂಟ್ ಟು ಡೆವಲಪ್ ಗ್ರೇಟರ್ ಟೈಸ್ ಇನ್ ಎನರ್ಜಿ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಈಸ್ ಗೋಯಿಂಗ್ ಟು ಬಿ ಫಾಲೋಡ್ ಬೈ ಆಕ್ಚುಯಲ್ ಆಕ್ಷನ್ ಆನ್ ದ ಗ್ರೌಂಡ್. ಐಲ್ ಟೇಕ್ ದ ನೆಕ್ಸ್ಟ್ ಲಾಟ್ ಆಫ್ 3 ಕ್ವೆಶನ್ಸ್ ಮಹಾ ಅಂಡ್ ದೆನ್ ಸಂದೀಪ್ ಅಂಡ್ ಅಜಿತ್ ಜಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಯಾದ ಚಂದ್ರಯಾನ 2 ಅಭಿಯಾನದಲ್ಲಿ ಇಂದು ಮತ್ತೊಂದು ಮಹತ್ವದ ಮೈಲಿಗಲ್ಲಿನ ಸಾಧನೆಯಾಗಿದ್ದು ಲ್ಯಾಂಡರ್ ವಿಕ್ರಮ್ ಆರ್ಬಿಟರ್ನಿಂದ ಯಶಸ್ವಿಯಾಗಿ ಪ್ರತ್ಯೇಕಗೊಂಡಿದೆ. ಇಂದು ಅಪರಾಹ್ನ 12:45 ಆರಂಭಗೊಂಡ 1 ಗಂಟೆಗಳ ಪ್ರತ್ಯೇಕೀಕರಣ ಪ್ರಕ್ರಿಯೆ ಮಧ್ಯಾಹ್ನ 1:15 ಯಶಸ್ಸು ಸಾಧಿಸಿತು. ಪ್ರತ್ಯೇಕೀಕರಣದ ಬಳಿಕ ಲ್ಯಾಂಡರ್ ಅನ್ನು ಎತ್ತರಿಸುವ ಕಾರ್ಯ ನಡೆಯಲಿದ್ದು ಇದು ಚಂದಿರನ ದಕ್ಷಿಣ ಧ್ರುವದಲ್ಲಿ ನಿಧಾನವಾಗಿ ಇಳಿಯುವ ಕಾರ್ಯಕ್ಕೆ ಮುನ್ನುಡಿ ಬರೆಯಲಾಗುತ್ತದೆ. ಬರುವ 7ರಂದು ಬೆಳಗಿನ ಜಾವ 1:55 ಹೊತ್ತಿಗೆ ಚಂದಿರನ ಅಂಗಳವನ್ನು ಲ್ಯಾಂಡರ್ ವಿಕ್ರಮ್ ಸ್ಪರ್ಶಿಸಲಿದೆ. ವಿಕ್ರಮ್ ಲ್ಯಾಂಡರ್ ಚಂದಿರನ ಸ್ಪರ್ಶದ ಬಳಿಕ ಅದರ ಗರ್ಭದಿಂದ ರೋವರ್ ಪ್ರಜ್ಞಾನ್ ಹೊರಬರಲಿದ್ದು ಚಂದಿರನ ಮೇಲ್ಮೈನ ನಿಗದಿತ ಪಥದಲ್ಲಿ ಸಂಚರಿಸಲಿದೆ. ಲ್ಯಾಂಡರ್ ಮತ್ತು ರೋವರ್ನ ಅಭಿಯಾನದ ಜೀವಿತಾವಧಿ 1 ಚಂದ್ರದಿನ ಅಂದರೆ 14 ದಿನಗಳಾಗಿವೆ. ಈ ಪ್ರಜ್ಞಾನ್ ಚಂದಿರನ ಅಂಗಳದಲ್ಲಿ ಇರಬಹುದಾದ ಖನಿಜ ಸಂಪತ್ತು, ಜಲಮೂಲ, ಚಂದಿರನ ಅಂಗಳದ ಮಣ್ಣು ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದಂತೆ ಹುಡುಕಾಟ ನಡೆಸಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಪಾನ್ ಜೊತೆಯಲ್ಲಿ ದ್ವಿಪಕ್ಷೀಯ ಮಾತುಕತೆಗಾಗಿ ಟೋಕಿಯೋ ತಲುಪಿದ್ದಾರೆ. ರಾಜನಾಥ್ ಸಿಂಗ್ ಅವರು ತಮ್ಮ ಸಹವರ್ತಿ ತಕೇಶಿ ಇವಾಯ ಅವರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಿದರು. ಭಾರತ ಮತ್ತು ಜಪಾನ್ ನಡುವಿನ ವ್ಯೂಹಾತ್ಮಕ ರಕ್ಷಣಾ ಬಾಂಧವ್ಯ ವರ್ಧನೆ ಈ ಭೇಟಿಯ ಉದ್ದೇಶವಾಗಿದೆ. ರಕ್ಷಣಾ ಸಚಿವರ ಮಟ್ಟದ ವಾರ್ಷಿಕ ಮಾತುಕತೆಯ ಅಧ್ಯಕ್ಷತೆಯನ್ನು ಅವರು ವಹಿಸಲಿದ್ದಾರೆ. और बायलेटरल एक्विजिशन क्रॉस सर्विसिंग एग्रीमेंट पर वार्ता शुरू करने के लिए पिछले एनुअल समिट के दौरान हमारे दोनों देशों के प्रधानमंत्रियों द्वारा किए गए निर्णयों ने हमारे डिफेंस कोऑपरेशन को नई स्ट्रेटजिक डेप्थ प्रदान की है. मेमोरियल इन टोक्यो. ಇದಕ್ಕೂ ಮುನ್ನ ರಾಜನಾಥ್ ಸಿಂಗ್ ಅವರು ಟೋಕಿಯೋದಲ್ಲಿ ಸ್ವಯಂ ರಕ್ಷಣೆ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಸಾಂಪ್ರದಾಯಿಕ ಗೌರವ ರಕ್ಷೆ ಸ್ವೀಕರಿಸಿದರು. ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ಐಎಸ್ಐನೊಂದಿಗೆ ಬಿಜೆಪಿ ನಂಟು ಹೊಂದಿದೆ ಎಂಬ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಆರೋಪ ಖಂಡನೀಯ ಎಂದು ಬಿಜೆಪಿ ತಿರುಗೇಟು ನೀಡಿದೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದ್ದಾರೆ. ದಿಗ್ವಿಜಯ್ ಸಿಂಗ್ ಐಎಸ್ಐ ಪ್ರಸ್ತಾಪದೊಂದಿಗೆ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರ ಹೇಳಿಕೆಗಳು ಸಂಪೂರ್ಣ ಖಂಡನಾರ್ಹ ಎಂದು ಸಂಬಿತ್ ಪಾತ್ರಾ ಹೇಳಿದರು. ವಾಸ್ತವವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಮಣಿಶಂಕರ್ ಅಯ್ಯರ್, ಗುಲಾಂ ನಬಿ ಆಜಾದ್, ದಿಗ್ವಿಜಯ್ ಸಿಂಗ್ ಮೊದಲಾದವರು ಪಾಕಿಸ್ತಾನದ ನವರತ್ನಗಳಾಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಉಲ್ಲೇಖಿಸಿ ಪಾಕಿಸ್ತಾನ ಭಾರತದ ವಿರುದ್ಧ ವಿಶ್ವಸಂಸ್ಥೆಗೆ ದೂರು ನೀಡುತ್ತದೆ ಎಂದು ಟೀಕಿಸಿದರು. ರಾಹುಲ್ ಗಾಂಧಿ ಹೇ, ಮಣಿಶಂಕರ್ ಅಯ್ಯರ್ ಹೇ, ಅಧಿರಂಜನ್ ಚೌಧರಿ ಹೇ, ಶಶಿ ತರೂರ್ ಹೇ, ಸುಶೀಲ್ ಕುಮಾರ್ ಸಿಂಧೆ, ಸಲ್ಮಾನ್ ಖುರ್ಷಿದ್, ಗುಲಾಂ ನಬಿ ಆಜಾದ್ ಔರ್ ಶ್ಯಾಮ್ ಪಿತ್ರೋದಾ, ಯೇ ನವರತ್ನ ಹೇ. ವಿ ಹ್ಯಾಡ್ ರೀಸೆಂಟ್ಲಿ ಸೀನ್ ಎಸ್ ಟು ಹೌ ಪಾಕಿಸ್ತಾನ್ ಇನ್ ಒನ್ ಆಫ್ ಇಟ್ಸ್ ಕಂಪ್ಲೇಂಟ್ ಅಗೇನ್ಸ್ಟ್ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಸಬ್ಮಿಟೆಡ್ ಇನ್ ಯುನೈಟೆಡ್ ನೇಷನ್ ಕೋಟೆಡ್ ದ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ರಾಹುಲ್ ಗಾಂಧಿ.
भारत में बोलने की कोशिश जो कांग्रेस पार्टी, दिग्विजय सिंह और कुछ लोग और कर रहे हैं कांग्रेस के समर्थक, इसके खिलाफ हिंदुस्तान खड़ा है। ये 2019 के लोकसभा के नतीजे ने भी बताया है। ಕಾಶ್ಮೀರ ಕಣಿವೆಯಲ್ಲಿ ಜನಜೀವನ ಸಹಜ ಸ್ಥಿತಿಯಲ್ಲ ಸಾಗಿದ್ದು ಶೇಕಡಾ 90%ರಷ್ಟು ಸ್ಥಿರ ದೂರವಾಣಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಜಮ್ಮು ಕಾಶ್ಮೀರದ ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ಶ್ರೀನಗರದಲ್ಲಿ ಇಂದು ತಿಳಿಸಿದ್ದಾರೆ. ಸಂವಿಧಾನದ 370ನೇ ಪರಿಚ್ಛೇದ ಹಾಗೂ 35ಎ ವಿಧಿ ರದ್ದತಿಯ ನಂತರ ಕಣಿವೆ ಪ್ರದೇಶವಾದ ಜಮ್ಮು ಮತ್ತು ಲಡಾಖ್ನಲ್ಲಿ ಪರಿಸ್ಥಿತಿ ಸುಧಾರಣೆಯತ್ತ ಸಾಗಿದೆ ಎಂದರು. ಹಂತ ಹಂತವಾಗಿ ಸ್ಥಿರ ದೂರವಾಣಿಗಳನ್ನು ಮರುಸ್ಥಾಪನೆ ಮಾಡಲಾಗುತ್ತಿದ್ದು ಅಂತರ್ಜಾಲ ಸೇವೆಯನ್ನು ಒದಗಿಸಲು ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದೆ. ರಸ್ತೆ ಸಂಚಾರ ಸೇವೆ ಹಾಗೂ ಸಾರ್ವಜನಿಕ ಬಸ್ಗಳ ಓಡಾಟ ಎಂದಿನಂತಿದೆ ಎಂದು ಅವರು ಹೇಳಿದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಣ್ಣು ವ್ಯಾಪಾರ ಎಂದಿನಂತೆಯೇ ಸಾಗಿದ್ದು ಎಲ್ಲ ಪೊಲೀಸ್ ಠಾಣೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿದೆ ಎಂದು ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ತಿಳಿಸಿದ್ದಾರೆ. 93% ಆಫ್ ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಫ್ರೀ ಆಫ್ ಎನಿ ಪ್ರೊಹಿಬಿಟರಿ ಆರ್ಡರ್ಸ್ ಟುಡೇ. ಡಿಸೈಡೆಡ್ ಟು ಓಪನ್ 29 ಮೋರ್ ಎಕ್ಸ್ಚೇಂಜಸ್, ಮೇಕಿಂಗ್ ದಿ ನಂಬರ್ ಆಫ್ ಫಂಕ್ಷನಲ್ ಎಕ್ಸ್ಚೇಂಜಸ್ ಟು 76 ಔಟ್ ಆಫ್ ಅ ಟೋಟಲ್ ಆಫ್ 95. ಓವರ್ 26,000 ಲ್ಯಾಂಡ್ ಲೈನ್ಸ್ are functional in the valley. This is evident from the ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಆಗಸ್ಟ್ ತಿಂಗಳಿನಲ್ಲಿ 98,202 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಹಣಕಾಸು ಸಚಿವಾಲಯದ ಪ್ರಕಟಣೆಯಲ್ಲಿ ಜಿಎಸ್ಟಿಆರ್ 3B ಸಲ್ಲಿಕೆ ಮಾಡಿದವರ ಸಂಖ್ಯೆ ಜುಲೈನಿಂದ ಆಗಸ್ಟ್ 31ರವರೆಗೆ 76 ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದೆ. ಸಿಜಿಎಸ್ಟಿಯಡಿ ಕೇಂದ್ರ ಸರ್ಕಾರಕ್ಕೆ ಆಗಸ್ಟ್ವರೆಗೆ 40,899 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದ್ದರೆ ಎಸ್ಜಿಎಸ್ಟಿ ಅಡಿ ರಾಜ್ಯಗಳಿಗೆ 40,862 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. 27,955 ಕೋಟಿ ರೂಪಾಯಿಗಳನ್ನು ಜಿಎಸ್ಟಿ ಪರಿಹಾರವಾಗಿ ರಾಜ್ಯಗಳಿಗೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂಗೆ ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದ್ದು ಸೂಕ್ತ ಕೆಳ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕುವಂತೆ ಸೂಚಿಸಿದೆ. ಚಿದಂಬರಂ ಪರ ವಕೀಲರು ಮಧ್ಯಂತರ ಜಾಮೀನು ನೀಡುವಂತೆ ಕೋರಿ ಮಾಡಿಕೊಂಡ ಮನವಿಗೆ ಸರ್ವೋನ್ನತ ನ್ಯಾಯಾಲಯ ಮನ್ನಣೆ ನೀಡಲಿಲ್ಲ. ಈ ಮಧ್ಯೆ ತಮ್ಮ ವಿರುದ್ದ ವಿಚಾರಣಾ ನ್ಯಾಯಾಲಯ ಹೊರಡಿಸಿರುವ ಜಾಮೀನು ರಹಿತ ವಾರೆಂಟ್ ಮತ್ತು ಆದೇಶ ಪ್ರಶ್ನಿಸಿ ಚಿದಂಬರಂ ಸಲ್ಲಿಸಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಸಿಬಿಐ ಪ್ರತಿಕ್ರಿಯೆ ಕೇಳಿದೆ. ಚಿದಂಬರಂ ಅವರಿಗೆ ವಯಸ್ಸಾಗಿದ್ದು ತಿಹಾರ್ ಜೈಲಿಗೆ ಕಳುಹಿಸದೆ ಗೃಹ ಬಂಧನದಲ್ಲಿಡುವಂತೆ ಅವರ ಪರ ವಕೀಲರು ಮನವಿ ಮಾಡಿದರು. ನ್ಯಾಯಾಲಯ ಚಿದಂಬರಂ ಜಾಮೀನು ಅರ್ಜಿ ಪರಿಗಣಿಸುವಂತೆ ಕೆಳ ನ್ಯಾಯಾಲಯಕ್ಕೆ ಸೂಚಿಸಿತು. ಚಿದಂಬರಂ ಅವರ ಸಿಬಿಐ ಬಂಧನದ 3 ದಿನಗಳ ಅವಧಿ ಇಂದಿಗೆ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ದೆಹಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ ಸಿಬಿಐ ಬಂಧನದ ಅವಧಿಯನ್ನು ಮತ್ತೂ 1 ದಿನ ವಿಸ್ತರಿಸಿದೆ. ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆಯಲ್ಲಿಂದು ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಬಿಎಸ್ ಧನೋವಾ ಅವರು ಬಾಲಾಕೋಟ್ ದಾಳಿ ನಂತರ ಪಾಕ್ ವಿಮಾನವನ್ನು ಹೊಡೆದುರುಳಿಸಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರೊಂದಿಗೆ ಮಿಗ್-21 ವಿಮಾನ ಹಾರಾಟದಲ್ಲಿ ಪಾಲ್ಗೊಂಡರು. ಇಂದು ಬೆಳಗ್ಗೆ 11:30 ಸುಮಾರಿನಲ್ಲಿ ಅಭಿನಂದನ್ ಜೊತೆಯಲ್ಲಿ ಮಿಗ್-21 ತರಬೇತಿ ವಿಮಾನವೇರಿದ 30 ಉಪಮುಖ್ಯಮಂತ್ರಿ ಡಾ ಅಶ್ವಥ ನಾರಾಯಣ್ ಅವರು ಇಂದು ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರನ್ನು ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಅಶ್ವಥ ನಾರಾಯಣ್, ಇದೊಂದು ಸೌಜನ್ಯದ ಭೇಟಿಯಾಗಿದ್ದು ಎಸ್ಎಂ ಕೃಷ್ಣ ಅಪಾರ ಅನುಭವ ಹೊಂದಿರುವ ಹಿರಿಯ ರಾಜಕಾರಣಿಯಾಗಿದ್ದು ಅವರ ಮಾರ್ಗದರ್ಶನ ಪಡೆಯುವ ಸಲುವಾಗಿ ಭೇಟಿ ಮಾಡಿರುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರ ಮೇಲೆ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸುತ್ತಿರುವ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದು ಇಷ್ಟಪಡ್ತೀನಿ. ಇದರಲ್ಲಿ ರಾಜಕೀಯ ಮಾಡೋದು ಬಿಡಬೇಕು ಅವರು. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಪಕ್ಷ ಮೇಲೆ ದೋಷಿಸುವಂಥ ಕೆಲಸವನ್ನು ಮಾಡಬಾರ್ದು ಅವರು. ಅವ್ರು ಇದುವರೆಗೂ ಅವ್ರು ನಡ್ಕೊಂಡಿರೋಂಥ ರೀತಿ ನೀತಿಗಳು, ಅವ್ರು ಯಾವ ರೀತಿ ಸಮಾಜದಲ್ಲಿ ಒಂದು ಕಾನೂನು ಉಲ್ಲಂಘನೆ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು ಅವ್ರ ಕಡೆ ಬೆಳೆ ತೋರಿಸ್ತಿರುವಂಥದ್ದು ಇದೆ. ಹಾಗಾಗಿ ಎಲ್ಲೊಂದು ಕಡೆ ಸಮಾಜದಲ್ಲಿ ಒಳ್ಳೆಯ ಸಂದೇಶ ಕೊಡಬೇಕು, ಎಲ್ಲೊಂದು ಕಡೆ ವ್ಯವಸ್ಥೆ ಬದುಕಿದೆ ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಏನೊಂದು ಚೌಕಟ್ಟಿನಲ್ಲಿ ಅವರು
ಕಾನೂನು ಎದುರಿಸುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಒಳಗಾಗಬೇಕು. ಅವ್ರು ಮಾಡಿರೋಂಥ ಒಳ್ಳೆಯದು ಕೆಟ್ಟದು ಎಲ್ಲವೂ ಸ್ಕ್ರೂಟಿನಿ ಆಗಬೇಕು, ಅದು ಆಗ್ತಿದೆ. ಹಾಗಾಗಿ ಯಾವುದೋ ಒಂದು ಇದರಲ್ಲಿ ಜಾಗತಿಕ ಚುನಾವಣಾ ಸಂಸ್ಥೆಗಳ ಸಂಘ ಈ ವೆಬ್ನ 4ನೇ ಮಹಾಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಿವಿಧ ದೇಶಗಳಿಂದ ಆಗಮಿಸಿರುವ ಚುನಾವಣಾ ಸಂಸ್ಥೆಯ ಪ್ರತಿನಿಧಿಗಳ ಸಭೆ ನಡೆಯಲಿದೆ. ನಾಳೆಯಿಂದ 2 ದಿನಗಳ ಕಾಲ ಹಲವು ಮಹತ್ತರ ವಿಚಾರ ಸಂಕಿರಣಗಳು ನಡೆಯಲಿವೆ. ಭಾರತೀಯ ಚುನಾವಣಾ ಆಯೋಗ ಈ ಅಧಿವೇಶನವನ್ನು ಆಯೋಜಿಸಿದೆ. ಈ ಕುರಿತು ವಿವರ ನೀಡಿದ ಹಿರಿಯ ಉಪ ಆಯುಕ್ತ ಉಮೇಶ್ ಸಿನ್ಹಾ, ಇದೇ 4ರಂದು ಚುನಾವಣೆಗಳಲ್ಲಿ ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನದ ಪಾತ್ರ ಮತ್ತು ಸವಾಲುಗಳು ಕುರಿತು ಚರ್ಚಿಸಲಾಗುವುದು ಎಂದರು. ಮಹಾಧಿವೇಶನದಲ್ಲಿ ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳ 120 ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಚುನಾವಣೆಗಳನ್ನು ನ್ಯಾಯಸಮ್ಮತ, ಮುಕ್ತ, ಪಾರದರ್ಶಕವಾಗಿ ನಡೆಸುವುದರ ಜೊತೆಗೆ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಕುರಿತಂತೆಯೂ ಚರ್ಚೆಗಳು ನಡೆಯಲಿವೆ ಎಂದರು. ಒಂದು ದೇಶ ಒಂದು ಚುನಾವಣೆ ಬಗ್ಗೆಯೂ ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ. ಈಗಾಗಲೇ ಹಲವು ದೇಶಗಳು ಈ ಯೋಜನೆ ಜಾರಿಗೆ ಪ್ರಯತ್ನಿಸುತ್ತಿವೆ. ಭಾರತದಲ್ಲೂ ಇಂತಹ ಚಿಂತನೆ ನಡೆದಿದೆ ಎಂದು ತಿಳಿಸಿದರು. ಫ್ರಮ್ 70 ಕಂಟ್ರೀಸ್ ಓವರ್ 120 ಪಾರ್ಟಿಸಿಪೆಂಟ್ಸ್ ಫ್ರಮ್ ಮೋರ್ ದನ್ 50 ಕಂಟ್ರೀಸ್ ಅಕ್ರಾಸ್ ದ ಗ್ಲೋಬ್ ಆರ್ ಜಾಯಿನಿಂಗ್ ದಿ ಎವರ್ ಇವೆಂಟ್ ಶೆಡ್ಯೂಲ್ಡ್ ಇನ್ ಬ್ಯಾಂಗ್ಲೂರು ಫ್ರಮ್ 2nd to 4th September 2019. ಬೈ ಫಾರ್ ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಗ್ರಿಗೇಷನ್ ಆಫ್ ದಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್. ಬೆಂಗಳೂರಿನಲ್ಲಿ ಇಂದಿನಿಂದ ಆರಂಭವಾಗಿರುವ 3 ದಿನಗಳ ಎ ವೆಬ್ ಸಮ್ಮೇಳನದ ಸಂದರ್ಭದಲ್ಲಿ ಕೊರಿಯಾದ ರಾಷ್ಟೀಯ ಚುನಾವಣಾ ಆಯೋಗದ ಅಧ್ಯಕ್ಷ ಕ್ವಾನ್ ಸೂನ್ ಇಲ್ ಅವರು ಭಾರತ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರನ್ನು ಭೇಟಿ ಮಾಡಿ ಪರಸ್ಪರ ಹಿತಾಸಕ್ತಿ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಒಂದೇ ಮಂಡಳಿಯಿಂದ ಪರೀಕ್ಷೆ ನಡೆಸುವ ಪ್ರಸ್ತಾವನೆ ಕುರಿತಂತೆ ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಶಿಕ್ಷಕರ ಕಡ್ಡಾಯ ವರ್ಗಾವಣೆ ಕುರಿತಂತೆ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. ನಾಳೆ ಸಭೆ ಸೇರಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಹಿಂದಿನ ಮೈತ್ರಿ ಸರ್ಕಾರ ಜಾರಿಗೆ ತಂದಿದ್ದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 1ನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಕಲಿಕೆ ಕುರಿತಂತೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಪಬ್ಲಿಕ್ ಶಾಲೆ ಕುರಿತಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆ ಸಂಭ್ರಮ ಸಡಗರ ಮನೆ ಮಾಡಿದ್ದು, ಮನೆಗಳಲ್ಲಿ ಮಂಟಪ ಕಟ್ಟಿ ಗೌರಿ ಗಣೇಶನನ್ನು ಪೂಜಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ರಾಜ್ಯದ ವಿವಿಧೆಡೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಗಣಪನನ್ನು ಪೂಜಿಸುತ್ತಿವೆ. ಗಣೇಶನ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ, ಅಭಿಷೇಕ, ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ಸಾಲುಗಟ್ಟಿ ನಿಂತು ಪೂಜೆ ಸಲ್ಲಿಸುತ್ತಿದ್ದಾರೆ. ಗಣಪತಿ ಮೂರ್ತಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಮತ್ತೊಂದು ಕಡೆ ವಿನಾಯಕ ಭಕ್ತ ಮಂಡಳಿಯ 42ನೇ ವಾರ್ಷಿಕೋತ್ಸವ ಅಂಗವಾಗಿ ಏರ್ಪಡಿಸಿರುವ ವಿದ್ಯಾಗಣಪತಿ ಉತ್ಸವ ಇಂದಿನಿಂದ ಆರಂಭವಾಗಿದೆ. ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಚತುರ್ಥಿಯ ಮೊದಲನೇ ದಿನ ಸಂಜೆ 7 ಗಂಟೆಗೆ 1,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಭಾಗಿನವನ್ನು ನಾವು ಶ್ರೀಮತಿ ಮಮತಾ ದೇವರಾಜರವರ ಹಸ್ತದಿಂದ ವಿತರಿಸಿದ್ದೇವೆ. ಎರಡನೇ ದಿನವಾದ ಮಂಗಳವಾರ ಈ ಮಕ್ಕಳಿಗೆ ನೃತ್ಯ ಕಾರ್ಯಕ್ರಮವನ್ನು ಕಾಂಪಿಟೇಷನ್ ನಡೆಸಲಾಗುತ್ತದೆ. 3ನೇ ದಿನ ವಾದ್ಯಗೋಷ್ಠಿಯನ್ನು ನಡೆಸಲಾಗುತ್ತದೆ. 4ನೇ ದಿನ ಶ್ರೀ ಕೇವಲಚಂದ್ ಜೈನ್ರವರಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ. 5ನೇ ದಿನ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಮಂಡಳಿಯ ರಾಜಶೇಖರ್, ಸರ್ವಪ್ರಿಯ ಗಣೇಶ ಹಬ್ಬ ಬಂದಿದೆ, ವಿಘ್ನ ವಿನಾಶಕನೆಂಬ ಹಿರಿಮೆಯ ಹೊರತಾಗಿಯೂ ಇವನೆಂದರೆ ಎಲ್ಲರಿಗೂ ಮೆಚ್ಚು, ಈ ಹಬ್ಬ ಎಲ್ಲರಿಗೂ ಒಳಿತು ಮಾಡಲಿದೆ ಎಂದರು. ಅದೇ ರೀತಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಐತಿಹಾಸಿಕ 101 ಗಣಪತಿ ದೇವಾಲಯದಲ್ಲಿ ಹಬ್ಬದ ಪ್ರಯುಕ್ತ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಭಕ್ತಾದಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು.
ದೇಶಾದ್ಯಂತ ಇಂದು ಶ್ರದ್ಧಾಭಕ್ತಿಯಿಂದ ಗಣೇಶ ಚತುರ್ಥಿ ಆಚರಿಸಲಾಗುತ್ತಿದೆ. ಭಾದ್ರಪದ ಶುಕ್ಲ ಚೌತಿಯಂದು ಗಣಪನ ಜನನವಾಯಿತು. ಹೀಗಾಗಿ ಇಂದು ಗಣಪತಿ ಹಬ್ಬ ಆಚರಿಸಲಾಗುತ್ತದೆ ಎಂಬುದು ನಂಬಿಕೆ. ಸಿದ್ಧಿ ಬುದ್ಧಿಗೆ ಹೆಸರಾದ ಗಣಪ ಪ್ರಥಮ ವಂದಿತ. ಈ ದಿನ ಧಾರ್ಮಿಕರ ಪ್ರತಿ ಮನೆ ಮನೆಯಲ್ಲೂ ಗಣಪನ ಪೂಜೆ ಮಾಡಲಾಗುತ್ತದೆ. ಮಹಾರಾಷ್ಟ್ರದಲ್ಲಿ 10 ದಿನಗಳ ಕಾಲ ಗಣಪತಿ ಉತ್ಸವ ನಡೆಸಲಾಗುತ್ತದೆ. ಚಂದ್ರಯಾನ 2 ಹಿನ್ನೆಲೆಯಲ್ಲಿ ಈ ಬಾರಿ ಚಂದ್ರಮಂಡಳ, ವ್ಯೋಮಯಾನಿಗಳು ಹಾಗೂ ರೋವರ್ ಲ್ಯಾಂಡರ್ ಒಳಗೊಂಡ ಗಣಪತಿ ಆಕರ್ಷಣೆಯಾಗಿದೆ. ಮುಂಬೈ ಮಹಾನಗರದ ಲಾಲ್ಬಾಗ್ ಚ ರಾಜ ಎಂದೇ ಕರೆಯಲ್ಪಡುವ ಪ್ರಸಿದ್ಧ ಗಣಪತಿ ದರ್ಶನಕ್ಕೆ ಜನ ಸಾಗರವೇ ಹರಿದು ಬರುತ್ತಿದೆ. 10 ದಿನಗಳ ಬಳಿಕ ಮುಂಬೈನ ಅದ್ದೂರಿ ಮೆರವಣಿಗೆ ನಡೆಸಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಪಾಂಡಿಚೇರಿ ಸೇರಿದಂತೆ ದೇಶದ ವಿವಿಧೆಡೆ ಇಂದು ಗಣೇಶ ಚತುರ್ಥಿ ಆಚರಿಸಲಾಗುತ್ತಿದೆ. ಈ ಮಧ್ಯೆ ಗಣ್ಯರು ಗಣೇಶ ಚತುರ್ಥಿ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಗಣಪತಿ ಎಲ್ಲರ ಜೀವನದಲ್ಲೂ ಸಂತೋಷ ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಗಣೇಶ ಚತುರ್ಥಿ ಗಣಪತಿ ಜನಿಸಿದ ದಿನವಾಗಿದೆ. ಗಣೇಶ ಸಮೃದ್ಧಿ, ವಿವೇಕ, ಜ್ಞಾನದ ಮೂರ್ತ ರೂಪವಾಗಿದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಗಣೇಶ ಚತುರ್ಥಿ ಶುಭಾಶಯ ಕೋರಿದ್ದಾರೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಜಯನಗರದ 9ನೇ ಬ್ಲಾಕ್ನಲ್ಲಿ ಗಣೇಶ ಪ್ರತಿಷ್ಠಾಪನೆ ಜೊತೆಗೆ ಮುಸ್ಲಿಂ ಮಹಿಳೆಯರಿಗೆ ಬಾಗಿನ ಅರ್ಪಿಸಿ ಸತ್ಕರಿಸಲಾಯಿತು. ಗಣೇಶನ ಪೂಜೆಯಲ್ಲಿ ಪಾಲ್ಗೊಂಡಿದ್ದ ನಟಿಯರಾದ ತಾರಾ ಅನುರಾಧ, ಮಾಳವಿಕಾ ಅವರಿಗೂ ಪಾಲಿಕೆ ಸದಸ್ಯೆ ನಾಗರತ್ನ ರಾಮಮೂರ್ತಿ ಬಾಗಿನ ನೀಡಿದರು. ಮೇಡಮ್ ಹತ್ರ ಬನ್ನಿ ಮೇಡಮ್. ಮೊಬೈಲ್ ಯಾರು ಮೇಡಮ್? ಹಲೋ ಬಾಗಿನ ಸ್ವೀಕರಿಸಿದ ಶಬನ ಸೌಹಾರ್ದತೆಯ ಗಣೇಶನ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ಸಂತಸ ಉಂಟಾಗಿದೆ ಎಂದರು. ತುಂಬಾ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರ ಮನಸ್ಸಲ್ಲಿ ಭೇದ ಭಾವ ಏನೂ ಇಲ್ಲ, ಮುಸ್ಲಿಮ್ಸು ಕನ್ನಡದವ್ರು ಅಂತ ಚೆನ್ನಾಗಿ ಇದು ಮಾಡ್ತಾರೆ, ನಮಗೂ ತುಂಬ ಸಂತೋಷ ಆಗುತ್ತೆ. ಅವರು ನಮ್ಮ ಹಬ್ಬಕ್ಕೆ ಬರ್ತಾರೆ, ನಾವು ಬರ್ತೀವಿ. ಇನ್ನೋರು ಮಹಿಳೆ ಪರ್ವೀನ್, ಹಬ್ಬದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ಳುತ್ತಾ ಬಂದಿದ್ದೇವೆ, ಬಾಗಿನ ನೀಡಿ ಗೌರವಿಸಿರುವುದು ಮತ್ತಷ್ಟು ಸಂತಸ ನೀಡಿದೆ ಎಂದರು. ಸೀರೆ ಅದೆಲ್ಲ ಗೌರಿ ಗಣೇಶಗೆ ಹಬ್ಬಕ್ಕೆ ಇಲ್ಲ, ಬಹಳ ಸಂತೋಷ ಅನ್ಸುತ್ತೆ. ಇಲ್ಲಿ ನೋಡಿ, ಯಾವುದೇ ಒಂದು ನಟಿ ತಾರಾ ಅನುರಾಧ, ಯಾವುದೇ ಹಬ್ಬಗಳ ಆಚರಣೆಯಲ್ಲಿ ಧರ್ಮ ಮತ್ತು ಜಾತಿ ಭೇದಗಳು ಅಡ್ಡಿ ಬರುವುದಿಲ್ಲ, ಎಲ್ಲರೂ ಸಹೋದರಿಯರಂತೆ ಪಾಲ್ಗೊಂಡಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಜಾತಿ ಭೇದಗಳನ್ನು ನೋಡಿದ್ರೆ ಇವರು ಕೂಡ ಬಂದು ನಮ್ಮ ಜೊತೆ ಇದ್ದು ಹಾರೈಸಿ ಖುಷಿಯಾಗಿ ಬಾಗಿನ ತಗೊಂಡು ನಮ್ಮ ಜೊತೆ ನಮಗೂ ಕೂಡ ಖುಷಿಯನ್ನು ಹಂಚಿ ಹೋಗ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಪಾಲಿಕೆ ಸದಸ್ಯೆ ನಾಗರತ್ನ, 9ನೇ ಬ್ಲಾಕ್ನಲ್ಲಿ ಹಲವು ವರ್ಷಗಳಿಂದ ಗಣೇಶನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಈ ವೇಳೆ ನೆರೆಹೊರೆಯ ಎಲ್ಲ ಮಹಿಳೆಯರಿಗೂ ಬಾಗಿನ ನೀಡಲಾಗುತ್ತಿದೆ ಎಂದರು. ಅದು ಬರದೇ ಇದ್ರೆ ನಾವು ಮಾಡೋಕ್ಕಾಗಲ್ಲ, ಪೂಜೆ ಅನ್ನೋ ಪದ್ಧತಿ ಇದೆ. ಎಲ್ಲ ಮತ ಬಾಂಧವರು ಸಹ, ಎಲ್ಲ ತರದ ಮುಸ್ಲಿಂ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ವಾಯುಮಾಲಿನ್ಯ ನಿಯಂತ್ರಣಕ್ಕೆ COP14 ಸಮಾವೇಶದಲ್ಲಿ ಪರಾಮರ್ಶೆ, ದೇಶದ ಅರಣ್ಯ ಸಂಪತ್ತು ಹೆಚ್ಚಳಕ್ಕೆ ಒತ್ತು, ಪ್ರಕಾಶ್ ಜಾವಡೇಕರ್. 2024 ವೇಳೆಗೆ ದೇಶದ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಚುನಾವಣಾ ಸುಧಾರಣೆ ಕುರಿತು ವಿವಿಧ ದೇಶಗಳ ಮುಖ್ಯಸ್ಥರ ಸಭೆ ನಾಳೆ ಬೆಂಗಳೂರಿನಲ್ಲಿ. ದೇಶಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ, ಪ್ರಮುಖ ನಗರಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.